ಶಿಕ್ಷಣವು ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಮನಸ್ಸನ್ನು ಬಲಪಡಿಸುತ್ತದೆ ಜ್ಞಾನವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮನ್ನ ಸ್ವತಂತ್ರ ವಿಚಾರಕ್ಕೆ ಅಣಿಗೊಳಿಸುತ್ತದೆ ಶಿಕ್ಷಣವು ಅಜ್ಞಾನವನ್ನು ಹೋಗಲಾಡಿಸುತ್ತದೆ ಶಿಕ್ಷಣವು ನಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ಅಗತ್ಯ ಸಾಧನವಾಗಿದೆ ಶಿಕ್ಷಣದ ಸಾಧನವನ್ನು ಬಳಸಿಕೊಂಡು ನಾವು ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಸಾಧಿಸಬಹುದು ಎಂಬುದಕ್ಕೆ ನಿರ್ದೇಶನ ಗುರುಮಾತೆ ಶ್ರೀಮತಿ ಕೀರ್ತಿವತ್ತಿಯವರು ಇದೇ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸೇವೆಯಿಂದ ನಿವೃತ್ತರಾಗುತ್ತಿರುವ ಅವರ ಕುರಿತು ಅಭಿನಂದನಾ ಗ್ರಂಥ ಶಿಕ್ಷಣದ ಕೀರ್ತಿ ಹೊರತರಲಾಗುತ್ತಿದೆ ಶ್ರೀಮತಿ ಕೀರ್ತಿವತಿ ಅವರದ್ದು ಬಹುಮುಖ ಪ್ರತಿಭೆ ಶಿಕ್ಷಕಿಯಾಗಿ ವಿಕಲಚೇತನ ಮಕ್ಕಳ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕಿಯಾಗಿ ಅವರದ್ದು ವಿಶೇಷ ಕಾರ್ಯ ಸಾಧನೆ ಶೈಕ್ಷಣಿಕ ವಿಚಾರಧಾರೆಗಳನ್ನ ವ್ಯವಸ್ಥೆಯನ್ನ ವಿಶ್ವದಲ್ಲಿ ಅಧ್ಯಯನ ಮಾಡಿ ವಿಶೇಷ ಚೇತನ ಮಕ್ಕಳ ಶ್ರೀ ಅಭಿವೃದ್ಧಿಗಾಗಿ ಹತ್ತು ಹಲವು ರಚನಾತ್ಮಕ ಚಟುವಟಿಕೆಗಳನ್ನು ಅಳವಡಿಸಿಕೊಂಡವರು ಒಬ್ಬ ಆದರ್ಶ ಶಿಕ್ಷಕರು ತಮ್ಮ ಬಹುಮುಖ ಪ್ರತಿಭೆ ಸತತ ಪರಿಶ್ರಮದಿಂದ ಇಲಾಖೆಗೆ ಸಮಾಜಕ್ಕೆ ಎಷ್ಟೊಂದು ಕೊಡುಗೆ ಕೊಡಬಲ್ಲರು ಎಂಬುದಕ್ಕೆ ವೈಬಿ ಕಡಕೋಳರ ಸಂಪಾದಕತ್ವದ ಈ ಕೃತಿ ಸಾಕ್ಷಿ ಶ್ರೀಮತಿ ಕೀರ್ತಿವತಿ ಗುರುಮಾತಿಯವರ ನಿವೃತ್ತ ಬದುಕು ಸುಖ ಸಂತೋಷದಿಂದ ಕೂಡಿರಲಿ ಜೀವನ ಪೂರ್ತಿ ಶೈಕ್ಷಣಿಕ ಚಿಂತನೆಗಳಿಗಾಗಿ ಅವರ ಮನಸ್ಸು ಸದಾ ತುಡಿಯುತ್ತಿರಲಿ ಎಂದು ಆಶಿಸುತ್ತೇವೆ ಕರುನಾಡ ಕನ್ನಡತಿ ಅಂಕಿತ ನಾಮವ ಅನರ್ಥಗೊಳಿಸಿದ ಅಪರೂಪದ ಜ್ಞಾನದೊಡತಿ ಶ್ರೀಮತಿ ಕೀರ್ತಿವತಿ ಬಹುಮುಖ ಪ್ರತಿಭೆಯ ಉದಾತ್ತ ಧೈರ್ಯದ ಹೃದಯವಂತ ಧೈರ್ಯವಂತ ನಿಸ್ಪಾರ್ಥ ಸೇವೆಯ ಕಾಯಕ ಯೋಗಿ ಕರ್ನಾಟಕದ ಕೀರ್ತಿಯನ್ನ ವಿಶ್ವದವರೆಗೂ ಪಸರಿಸಿದ ವಿವೇಕಯುತ ವಿಚಾರದ ಧಣಿ ಶಿಕ್ಷಣ ಇಲಾಖೆಯ ಶಿಕ್ಷಕಿಯ ಪ್ರತಿಭೆ ಕಾರ್ಯಕ್ಷಮತೆ ಗುರುತಿಸಿ ವಿದೇಶಕ್ಕೆ ಕಳುಹಿಸಿದ್ದ ಜ್ಞಾನದ ಗಣಿ ಅರವತ್ತು ತುಂಬಿದರೂ ಮೂವತ್ತರ ತರುಣಿಯಂತೆ ಆರೋಗ್ಯವಂತ ದೇಹ ಮನಸ್ಸನ್ನ ಹೊಂದಿದ್ದ ಹುಮ್ಮಸ್ಸಿನ ಪಡತಿ ಯಶಸ್ಸನ್ನ ಜೀವನದ ಮಂತ್ರವಾಗಿಸಿಕೊಂಡು ಹಗಲೆನ್ನದೇ ಇರುಳೆನ್ನದೇ ಸತತವಾಗಿ ಕಾರ್ಯಗೈವ ಅಸಹಾಯಕರ ಪಾಲಿನ ಕಾರುಣ್ಯನಿಧಿ ಸಕಲ ಕಲಾ ವಲ್ಲಭೆ ಶಿಕ್ಷಣದ ಜ್ಯೋತಿ ಶ್ರೀಮತಿ ಕೀರ್ತಿಪತಿ ಶಿಕ್ಷಣ ವ್ಯಕ್ತಿತ್ವ ರೂಪಿಸುವ ಜೀವನ ಆಧಾರಕ್ಕೆ ನೆಲೆ ನೀಡುವ ಶಕ್ತಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣ ಒಂದು ಅಮೂಲ್ಯ ಸಾಧನ ಸದಾ ಸರ್ವತ್ರ ಒಳ್ಳೆಯದನ್ನೇ ಮಾಡುತ್ತಾ ಮೂವತ್ತು ವರ್ಷಗಳ ಅಪ್ರತಿಮ ಅಸಾಧಾರಣ ಸೇವೆ ಸಲ್ಲಿಸಿ ಶಿಕ್ಷಣದ ಕಾಂತಿಯಾಗಿ ಪ್ರಭೆಯಾಗಿ ಮಿಂಚಿ ದಿನಾಂಕ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ಮೂರರಂದು ನಿವೃತ್ತರಾಗುತ್ತಿರುವ ಈ ಶುಭ ಸಂದರ್ಭದಲ್ಲಿ ಶಿಕ್ಷಕ ಸಾಹಿತಿ ವೈಬಿ ಕಡಕೋಳ್ ಅವರ ಸಂಪಾದಕತ್ವದಲ್ಲಿ ಶಿಕ್ಷಣದ ಕೀರ್ತಿ ಎಂಬ ಅಭಿನಂದನಾ ಗ್ರಂಥವನ್ನು ಲೋಕಾರ್ಪಣೆ ಮಾಡುತ್ತಿದ್ದೇವೆ ಅವರಿಗೆ ಆರೋಗ್ಯ ನೆಮ್ಮದಿ ಐಶ್ವರ್ಯ ಕರುಣಿಸಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮನಪೂರ್ವಕ ಶುಭ ಹರಕೆಯೊಂದಿಗೆ ಈ ಅಭಿನಂದನಾ ಪತ್ರ ನೀಡಲಾಗುತ್ತಿದೆ ಎಂದು ಎಲ್ಐ ಲಕ್ಕಮನವರ್ ಚಂದ್ರಶೇಖರ್ ತಿಗಡಿ ಗಂಗವಾ ಕೋಟಿಗೌಡರ್ ಹಸಿನ್ ಸಮುದ್ರಿ ಹಾಗೂ ಭಾರತಿ ಸಾಧನಿ ಪ್ರಮೀಳಾ ಜಕ್ಕಣ್ಣವರ್ ನಂದಕುಮಾರ್ ದ್ಯಾಪೂರ್ ಸೀತಾ ಚಾಕಲಪ್ಪಿ ಮುಂತಾದವರು ತಿಳಿಸಿದರು